ನಮಸ್ತೆ. ಹಾಯ್ ಫ್ರೆಂಡ್ಸ್, ಈಗ ನಾವೆಲ್ಲಿ ಹೊಂಟೇವಂದ್ರೆ ಭಾರತದ ಅತಿ ದೊಡ್ಡ ಲೈಮ್ ಸ್ಟೋನ್ ಗುಹೆ ಆದ ಬೋರಾ ಕೇವ್ಸ್ಗೆ ಹೊಂಟೇವಿ. ನಮ್ಮ ಕರ್ನಾಟಕದಾಗ ಪಶ್ಚಿಮ ಘಟ್ಟಗಳು ಹೆಂಗದಾವು, ಹಂಗೆ ಇಲ್ಲಿ ನಾವು ಪೂರ್ವ ಘಟ್ಟಗಳನ್ನು ಕಾಣ್ಬೋದು. ಈ ಬೆಟ್ಟಗಳ ಸಾಲಿಗೆ ಅನಂತಗಿರಿ ಪರ್ವತ ಶ್ರೇಣಿ ಅಂತ ಕರೀತಾರೆ. ಈ ಶ್ರೇಣಿಗಳು ಅನೇಕ ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ನೀಡವು. ನಾವೀಗ ಹೊಂಟಿರೋ ಅರಕು ವ್ಯಾಲಿ ಮತ್ತು ಬೋರಾ ಕೇವ್ಸು ವಿಶಾಖಪಟ್ಟಣಂದಿಂದ 114 ಕಿಲೋಮೀಟರ್ ದೂರದಾಗೈತಿ. ವಿಶಾಖಪಟ್ಟಣಂದಿಂದ ಇಲ್ಲಿಗೆ ಹೋಗಾಕ ಟ್ರೈನಿನ ವ್ಯವಸ್ಥೆನೂ ಐತಿ, ಆದರೆ ನಾವು ಪ್ರೈವೇಟ್ ವೆಹಿಕಲ್ ತ್ರೋ ಹೊಂಟೇವಿ. ರಸ್ತೆ ಮಾರ್ಗವಾಗಿ ಹೋಗೋವಾಗ ನಮ್ಗೆ ನೇಚರ್ ಎಲ್ಲ ಫುಲ್ ಬ್ಯೂಟಿಫುಲ್ ಆಗಿ ಕಾಣ್ತೈತಿ. ಸುತ್ತಲೂ ಹಚ್ಚ ಹಸಿರು ಅರಣ್ಯಗಳು ನೋಡಾಕ ಕಣ್ಣಿಗೆ ತಂಪು ಕೊಡ್ತೈತಿ. ಹಂಗ ಇಲ್ಲಿ ವ್ಯೂ ಪಾಯಿಂಟ್ ಸಿಗ್ತಾವ ನಮ್ಗೆ ನೋಡಾಕ. ದಾರಿ ಮಧ್ಯೆ ಹೋಗೋವಾಗ ಟ್ರೈಬಲ್ಸ್ಗಳು ಡ್ಯಾನ್ಸ್ ಮಾಡೋದು ಒಂದು ದೃಶ್ಯ ಕಾಣುತ್ತೆ. ಸ್ವಲ್ಪ ತವ್ರು ಡ್ಯಾನ್ಸ್ನ ನೋಡಿ ನಮ್ಮ ಪ್ರಯಾಣನ ನಾವು ಮುಂದುವರಿಸಿದ್ವಿ. ಬೋರಾ ಕೇವ್ಸ್ ಒಂದು ನೈಸರ್ಗಿಕ ಕೇವ್ಸ್ ಆಗ್ಯಾವು. ಈಗ ನಾವು ಬೋರಾ ಕೇವ್ಸ್ಗೆ ಬಂದು ರೀಚ್ ಆಗೇವಿ. ನಾವು ಬೆಟ್ಟದ ಮೇಲೆ ಇರೋದ್ರಿಂದ ಬೋರಾ ಕೇವ್ಸ್ಗೆ ಕೆಳಗಿಳಿದು ಹೋಗಬೇಕಾಕತಿ. ಅದಕ್ಕೆ ಇಲ್ಲಿ ಎಂಟ್ರಿ ಫೀಸ್ನು ಐತಿ. ಅಡಲ್ಟಿಗೆ 70 ರೂಪಾಯಿ ಐತಿ, ಮತ್ತು ಚಿಲ್ಡ್ರನ್ಸಿಗೆ 50 ರೂಪಾಯಿ ಐತಿ. ಎಂಟ್ರಿ ಆಗೋತ್ಲೆ ನಮ್ಗೆ ಕೈಗೆ ಸಿಗೋ ಹಂಗೆ ಹಲಸಿನ ಹಣ್ಣು ಎಲ್ಲ ಬಿಟ್ಟಿದ್ವು. ಇದೇ ಬೋರಾ ಕೇವ್ಸ್ಗೆ ಹೋಗೋ ದಾರಿ. ದಾರಿ ಮಧ್ಯೆ ಹೋಗೋವಾಗ ಎರಡು ಗುಡ್ಡದ ನಡುವ ಕಣಿವೆ ಪ್ರದೇಶ ನಾವಿಲ್ಲಿ ಕಾಣ್ಬೋದು. ನಾವೀಗ ನೋಡ್ತಿರೋದ ಬೋರಾ ಕೇವ್ಸ್. ಇದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅಮೇಝಿಂಗ್ ಐತಿ. ಇದು ಭಾರತದ ಅತ್ಯಂತ ಆಳವಾದ ಗುಹೆ ಆಗೈತಿ, ಮತ್ತು ಇದು ಭಾರತದ ಅತಿ ದೊಡ್ಡ ಲೈಮ್ ಸ್ಟೋನ್ ಗುಹೆನೂ ಆಗೈತಿ. ಇಲ್ಲಿರೋ ಪೂರ್ತಿ ಶಿಲೆಗಳು ಲೈಮ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲಿನಿಂದ ಆಗ್ಯಾವು. ಇದು ಕ್ರಿಯೇಟ್ ಆಗಿದ್ದು ಒಂದು ಮಿರಾಕಲ್. ಇಲ್ಲಿನ ಅನಂತಗಿರಿ ಪರ್ವತ ಶ್ರೇಣಿಯ ಅರಕು ಕಣಿವೆಯಿಂದ ಗೋಸಾನಿ ನದಿ ಸುಣ್ಣದ ಪ್ರದೇಶದ ಮುಖಾಂತರ ಹರಿತೈತಿ. ಆ ಸುಣ್ಣದ ಅಂಶದಿಂದ ಈ ಗುಹೆಗಳು ರೂಪುಗೊಂಡವಂತಂದು ಹೇಳ್ತಾರೆ. ಇದು 80 ಮೀಟರ್ ಅಂದ್ರೆ 260 ಅಡಿ ಆಳ ಹೊಂದೈತಿ. ಇಲ್ಲೇ ಇದನ್ನ ಬೋರಾ ಗುಹಾಲು ಅಂತ ಕರೀತಾರ. ಬೋರಾ ಅಂದ್ರೆ ಒಡಿಯಾ ಭಾಷೆದಾಗ ತಗ್ಗು ಅಂತ ಅರ್ಥ, ಮತ್ತು ಗುಹಾಲು ಅಂದ್ರೆ ಗುಹೆಗಳ ಅರ್ಥ ಕೊಡ್ತೈತಿ. ಇದು ಒಂದು ನೈಸರ್ಗಿಕ ಅದ್ಭುತ ಆಗೈತಿ. ಅದ್ರ ಜೊತೆಗೆ ಈ ಗುಹೆಗಳು ಹೆಂಗೆ ಪತ್ತೆ ಆಗ್ಯಾವ ಅನ್ನೋ ಸ್ಟೋರಿನೂ ಐತಿ. ಒಂದಿನ ಒಂದು ಹಸು ಮೇಯೋವಾಗ ಈ ಗುಹೆ ಒಳಗೆ ಬಿತ್ತಂತ. ಹಸುನ ಹುಡ್ಕೊಂಡು ಅದ್ರ ಮಾಲೀಕ ಬಂದಾಗ ಅದ್ರ ಗೆಜ್ಜಿ ಕಾಣ್ತಂತ. ಹೋಗಿ ನೋಡಿದ್ರೆ ಅವನಿಗೆ ಅಲ್ಲೊಂದು ದೊಡ್ಡ ಗುಹೆ ಇರೋದು ಗೊತ್ತಾಯಿತು. ಅವನು ಅದ ಫಸ್ಟ್ ಆ ಗುಹೆ ನೋಡಿದ್ದ. ಒಳಗೆ ಹೋಗಿ ನೋಡಿದ್ರೆ ಅಲ್ಲೊಂದು ಶಿವಲಿಂಗು ಇತ್ತು, ಮತ್ತು ಅದ್ರ ಪಕ್ಕಕ್ಕೆ ಅವನ ಹಸುನೂ ನಿಂತಿತ್ತಂತ. ಆಗ ಅವನು ಏನು ತಿಳ್ಕೊಂಡಂತ, ಶಿವನ ಕೃಪೆಯಿಂದ ತನ್ನ ಹಸುನ ಸುರಕ್ಷಿತವಾಗೈತಿ, ಮತ್ತಿದು ನಮ್ಮನ್ನ ಕಾಪಾಡ್ತೈತಿ ಅಂತ ನಂಬಿ ಆ ನಂಬಿಕೆಗೆ ತಕ್ಕಂಥ ಇಂದಿಗೂ ಇಲ್ಲಿ ಪೂಜೆ ನಡೆಸ್ತಾರ. ಇದ ಆ ಶಿವಲಿಂಗ ಆಗೈತಿ. ಇದು ಒಂದು ಅತ್ಯಂತ ಜನಾಕರ್ಷಕ ಪ್ರವಾಸಿ ತಾಣ ಆಗಿರೋದ್ರಿಂದ ಆಂಧ್ರ ಸರ್ಕಾರದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ 26 ಮರ್ಕ್ಯೂರಿ ಸೋಡಿಯಂ ವೇಪರ್ ಮತ್ತು ಹೆಲೋಜಿನ್ ಲೈಟ್ಸ್ ಗುಹೆ ಒಳಗೆ ಫಿಕ್ಸ್ ಮಾಡ್ಯಾರ. ಇದರಿಂದ ಈ ಗುಹೆಗಳ ಅಂದ ಇನ್ನೂ ಜಾಸ್ತಿ ಆಗೈತಿ. ಇಲ್ಲಿಗೆ ಪ್ರತಿದಿನ 10,000 ಜನ ವಿಸಿಟ್ ಮಾಡ್ತಾರಂತ. ಅಷ್ಟು ಆಕರ್ಷಕ ಸ್ಥಳ ಆಗೈತಿದು. ನೀವೇನಾದರೂ ವಯಸ್ಸಾಗಿಗೆ ಬಂದ್ರೆ ಈ ಅದ್ಭುತ ಸ್ಥಳನ ಮಿಸ್ ಮಾಡ್ಕೋಬೇಡ್ರಿ. ಈ ಪ್ಲೇಸಿಗೆ ತಪ್ಪದ ವಿಸಿಟ್ ಕೊಡ್ರಿ. ಇಲ್ಲಿಗೆ ನಮ್ಮ 8 ದಿನದ ಒಡಿಶಾ ಮತ್ತು ವೈಜಾಗ್ ಪ್ರಯಾಣ ಮುಕ್ತಾಯಗೊಳ್ತೈತಿ. ಈ ಎಲ್ಲ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೇವಂತ ಹೇಳ್ತಾ ಈ ಟೂರ್ ಲಾಗನ್ನು ಮುಕ್ತಾಯಗೊಳಿಸ್ತೀವಿ. ಮತ್ತೆ ಸಿಗೋಣ.